ಸ್ಯಾಂಡಲ್ವುಡ್ ಗೆ ಡ್ರಗ್ಸ್ ಲಿಂಕ್ ಪ್ರಕರಣದ ವಿಚಾರವಾಗಿ ಉದ್ಯಮಿ ಪ್ರಶಾಂತ್ ಸಂಬರ್ಗಿ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಇಬ್ರು ಎ ಗ್ರೇಡ್ ಸ್ಟಾರ್ ಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಈ ವಿಚಾರ ಇವಾಗ ವಿಚಾರಣೆಯಂತೂ ಸಿಸಿಬಿ ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ ಸಾಕಷ್ಟು ಜನರಿಗೆ ನೋಟಿಸ್ ಅನ್ನ ದಿನಕಳೆದಂತೆ ಇಶ್ಯೂ ಮಾಡ್ತಾ ಇದ್ದಾರೆ ಸೋ ಒಂದೊಂದು ಹೆಸರು ಹೊರಗಡೆ ಬಂದಂಗೂ ಕೂಡ ಒಂತರ ಶಾಕ್ ಆಗ್ತಿದೆ ನಿಜಕ್ಕೂ ಇವರಿಗೂ ಲಿಂಕ್ ಇದೆಯಾ ಇವರಿಗೂ ಲಿಂಕ್ ಇದೆಯಾ ಅಂತ ಜನ ಮಾತಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ತನಿಖಾ ಹಂತದಲ್ಲಿ ಇರುವಾಗಲೇ ಕೇಸ್ ಈಗ ಎ ಗ್ರೇಡ್ ಸ್ಟಾರ್ ನಟರು ಅಂತ ಹೇಳಿಬಿಟ್ಟು ಬಹಿರಂಗ ಪಡಿಸ್ತೀನಿ ಸ್ವಲ್ಪ ಟೈಮ್ ಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಎಲ್ಲರೂ ಶಾಕ್ ಆಗುವಂತ ಮಾಹಿತಿ ಕೊಡ್ತೀನಿ ಅಂತ ಸಂಬರ್ಗಿ ಅಲ್ಲಿ ಬರ್ಕೊಂಡಿದ್ದಾರೆ ಟ್ವೀಟ್ ಅನ್ನು ಮಾಡಿದ್ದಾರೆ ಕೆಲ ದಿನಗಳಲ್ಲಿ ಎಲ್ಲವನ್ನು ನಾನು ಬಹಿರಂಗ ಪಡಿಸ್ತೀನಿ ಅಂತ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸೋ ಇವಾಗ ಚರ್ಚೆ ಆಗ್ತಿರೋ ವಿಚಾರ ಏನು ಹಾಗಾದ್ರೆ ಯಾರು ಆ ಇಬ್ರು ಎ ಗ್ರೇಡ್ ಸ್ಟಾರ್ ನಟರು ಸಂಬರ್ಗಿ ಯಾರ ಬಗ್ಗೆ ಹಾಗಾದ್ರೆ ಹೇಳೋಕೆ ಹೊರಟಿದ್ದಾರೆ ಭಾರಿ ಕುತೂಹಲ ಹುಟ್ಟಿಸಿದೆ ಸಂಬರ್ಗಿ ಅವರ ಟ್ವೀಟ್ ಇದಿಷ್ಟೇ ಅಲ್ಲ ಮತ್ತೊಂದು ವಿಚಾರ ಕೂಡ ಅವರು ತಮ್ಮ ಟ್ವೀಟ್ ಅಲ್ಲಿ ಹೇಳಿದ್ದಾರೆ ಅದು ಶಾಸಕರೊಬ್ಬರ ಮಗನ ಹೆಸರು ಇರೋದು ಡಾರ್ಕ್ ವೆಬ್ ಮೂಲಕ ಡೀಲ್ ಮಾಡಿರೋದು ಇನ್ನು ಇಬ್ರು ನಟರ ವಿಚಾರಣೆಯನ್ನ ಮಾಡ್ತಾ ಇರೋದು ಎಲ್ಲವೂ ಇದೆಲ್ಲ ಸಣ್ಣದಾದ ಬೆಳವಣಿಗೆ ಅಷ್ಟೇ ಆದ್ರೆ ಇಬ್ರು ಎ ಗ್ರೇಡ್ ಸ್ಟಾರ್ ಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಆ ಬಗ್ಗೆ ನಾನು ಬಯಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟ್ವಿಟರ್ ನಲ್ಲಿ ಪ್ರಶಾಂತ್ ಸಂಬರ್ಗಿ ಬರ್ಕೊಂಡಿದ್ದಾರೆ ಹಾಗಾದ್ರೆ ಯಾರು ಆ ಇಬ್ರು ಎ ಗ್ರೇಡ್ ಸ್ಟಾರ್ ನಟರು ಹಾಗಾದ್ರೆ ಸೋ ಒಂದಿಷ್ಟು ಹೀರೋಯಿನ್ಗಳು ಈ ಬಗ್ಗೆ ಮಾತಾಡ್ತಾ ಇದ್ರು ಯಾಕಂದ್ರೆ ಸಂಜನಾ ರಾಗಿಣಿ ಅರೆಸ್ಟ್ ಆದಂತ ಟೈಮ್ ನಲ್ಲಿ ಸೊ ಯಾಕೆ ಬರೀ ಇಲ್ಲಿ ಲಿಂಗ ತಾರತಮ್ಯ ಆಗ್ತಾ ಇದೆಯಾ ಬರೀ ನಟಿಯರನ್ನ ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಹೀರೋಗಳು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಸೊ ಇದೀಗ ಒಂದು ಚರ್ಚೆಗಳು ಏನಾಗ್ತಿತ್ತು ಸೊ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪ್ರಶಾಂತ್ ಸಂಬರ್ಗಿ ಅಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಅವ್ರು ಹೇಳಿರೋದು ಇಬ್ರು ಸ್ಟಾರ್ ನಟರ ಬಗ್ಗೆ ಅದು ಎ ಗ್ರೇಡ್ ಸ್ಟಾರ್ ನಟರ ಬಗ್ಗೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಹರ್ಷವರ್ಧನ್ ಲಾಸ್ಟ್ ಟೈಮ್ ಸಂಬರ್ಗಿ ಅವರು ವಿಚಾರಣೆಗೆಲ್ಲ ಹೋದಾಗ ಅಲ್ಲಿ ಠುಸ್ ಅಂದ್ರೆ ಠುಸ್ ಪಟಾಕಿ ಆಗಿತ್ತು ಏನು ಇನ್ಫಾರ್ಮೇಶನ್ ಇಲ್ಲ ಅಂತ ಬಟ್ ಇವಾಗ ಒಂದು ಮೇಜರ್ ಆಗಿ ಟ್ವಿಸ್ಟ್ ಕೊಡೋಕೆ ಹೊರಟಿದಾರ ನಿಜಕ್ಕೂ ಅವ್ರ ಹತ್ರ ಇದ್ ಬಗ್ಗೆ ದಾಖಲೆ ಇದೆಯಾ ಇನ್ಫಾರ್ಮೇಶನ್ ಇದೆಯಾ ಇವಾಗ ಚರ್ಚೆ ಆಗ್ತಿರೋದು ಯಾರು ಅವ್ರು ಇರ್ಬೋದಪ್ಪ ಒಂದು ದೊಡ್ಡ ಹೆಸರುಗಳನ್ನ ಬಹಿರಂಗ ಪಡಿಸೋಕೆ ಹೊರಟಿದಾರ ಅಂತ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಆಗಾಗ ಒಂದೊಂದು ಬಾಂಬ್ಗಳನ್ನ ಹಾಕೊಂಡು ಬರ್ತಲೇ ಇದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದಷ್ಟೇ ಸಿಸಿಬಿ ಅವರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಆಗ ಬಂದು ಮಾಹಿತಿಯನ್ನ ಕೊಡಿ ನೀವು ನಿಮ್ಮ ಹತ್ರ ಏನಾದ್ರೂ ಮಾಹಿತಿ ಇದ್ರೆ ಕೊಡಿ ಅಂತ ಹೇಳಿರ್ತಾರೆ ಅವತ್ತು ಬಂದಂತ ಪ್ರಶಾಂತ್ ಸಂಬರ್ಗಿ ಅಂತ ಏನಂದ್ರೆ ಮಾಹಿತಿಯನ್ನು ಹಂಚ್ಕೊಂಡಿರ್ತಾರೆ ವಿನಃ ಯಾವುದೇ ಸಾಕ್ಷಿಗಳನ್ನ ನೀಡಿರೋದಿಲ್ಲ ಹೀಗಾಗಿ ಗಾಳಿಲಿ ಗುಂಡೋಡಿಯೋದು ಬೇಡ ನಿಮ್ಮ ಹತ್ರ ಏನಾದ್ರೂ ಎವಿಡೆನ್ಸ್ ಇದ್ರೆ ತಗೊಂಡ್ಬನ್ನಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅಥವಾ ಏನಾದ್ರೂ ವಾಟ್ಸ್ಆಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಏನಾದ್ರೂ ಚಾಟ್ಗಳಾಗಿರ್ಬೋದು ಈ ತರ ತಗೊಂಡ್ಬನ್ನಿ ಸೊ ಸಾಕ್ಷ್ಯ ತಗೊಂಡ್ಬನ್ನಿ ಗಾಳಿಲಿ ಗುಂಡೋಡಿಯೋದು ಬಿಡಿ ಅಂತ ಹೇಳಿದ್ರು ಅದಾದ ನಂತರ ನಾನು ಎವಿಡೆನ್ಸ್ ತರ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಪ್ರಶಾಂತ್ ಸಂಬರ್ಗಿ ಹೋಗಿದ್ರು ಕೆಲ ದಿನಗಳ ಕಾಲ ಮೌನವಾಗಿದ್ರು ಈಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಅದೇನಂತ ಅಂದ್ರೆ ಶಾಸಕರ ಪುತ್ರರ ಒಬ್ಬರ ವಿಚಾರಣೆ ನಡೀತಿರೋದಾಗಿರ್ಬೋದು ಅಥವಾ ಡಾರ್ಕ್ ವೆಬ್ ಮೂಲಕ ಈ ಡ್ರಗ್ಸ್ ಜಾಲದ ವ್ಯವಹಾರಗಳಾಗ್ತಾ ಇರೋದಾಗಿರ್ಬೋದು ಅಥವಾ ಈಗ ಇಬ್ಬರು ನಟರ ವಿಚಾರಣೆ ನಡೀತಾ ಇರೋದಾಗಿರ್ಬೋದು ಇದೆಲ್ಲವೂ ಸಹ ಸಣ್ಣ ಬೆಳವಣಿಗೆಗಳಷ್ಟೇ ಆದರೆ ಸ್ಯಾಂಡಲ್ವುಡ್ ನ ಎಲಿಸ್ಟರ್ಸ್ ಇಬ್ಬರು ಸೂಪರ್ ಸ್ಟಾರ್ಗಳು ಈ ಒಂದು ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಅವರು ಸಹ ಶಾಮೀಲ್ ಆಗಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರೇ ಲಾಸ್ಟ್ ಟೈಮ್ ವಿಚಾರಣೆಗೆ ಹೋದಾಗ ನಿಮ್ಗೆ ಸಿಸಿಬಿ ಅಧಿಕಾರಿಗಳು ಏನೇನ್ ಹೇಳಿದ್ರು ಅಂತ ನೀವು ಬಹಿರಂಗ ಪಡಿಸಿದ್ರಿ ಬಟ್ ಇವಾಗ ನೀವು ಹೇಳಿರೋ ವಿಷಯ ಸಾಮಾನ್ಯ ವಿಷಯ ಅಲ್ಲ ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ ಹಾಗಾದ್ರೆ ಯಾರ ಎ ಗ್ರೇಡ್ ಸ್ಟಾರ್ಗಳು ನಟರು ನೋಡಿ ನಾನು ನಮಸ್ಕಾರ ಮುಂದಿನ ದಿನಗಳಲ್ಲಿ ಇದರದ್ದು ಕೂಲಂಕುಷವಾಗಿ ಪ್ರತ್ಯೇಕ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಿದ್ದೇನೆ ಇದನ್ನ ಈ ವಿಷಯದ ಬಗ್ಗೆ ಇವತ್ತೇನು ನಾನು ಟ್ವೀಟ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ ಯಾವತ್ತು ನಾನು ಮೋಸ್ಟ್ಲಿ ಸೋಮವಾರ ತಪ್ಪಿದ್ರೆ ಮಂಗಳವಾರ ನನಗೆ ಹೇಗೆ ಅವಕಾಶ ಸಿಗುತ್ತೋ ಅದು ಏನು ಸೈಮ್ ಟೈಮ್ ಏನಾದ್ರು ನೋಡ್ಕೊಂಡು ಅದ್ರ ಬಗ್ಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಮಾಧ್ಯಮದ ಮುಂದೆ ಸೆಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಸೆಷನ್ ಅನ್ನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂತ ಪ್ರೆಸ್ ಕಾನ್ಫರೆನ್ಸ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಹಲವು ಬಾರಿ ಮಾತಾಡಿರ್ತಕ್ಕಂಥದ್ದು ಲವ್ ಜಿಹಾದ್ ಬಗ್ಗೆ ಅಥವಾ ಸಂಜನಾ ಅವರು ಮತಾಂತರ ಹೊಂದಿರೋದ್ರ ಬಗ್ಗೆ ನನ್ನ ಅದ್ರ ಬಗ್ಗೆ ಹಲವು ವರ್ಷಗಳಿಂದ ನನ್ನನ್ನು ಅವರು ನಾಯಿ ಹಂದಿ ಇತ್ಯಾದಿ ಪದಗಳನ್ನ ಬೈದು
ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿ ಶಾಸಕರಿಗೆ ಇವ ಪ್ರಶಾಂತ್ ಸಂಬರ್ಗಿನ ನೋಡ್ಕೊಳ್ಳಿ ಅಂತ ಒಂದ್ಸಲಿ ಸುಪಾರಿ ಕೊಟ್ಟಿರೋದನ್ನ ನೀವು ಮಾಧ್ಯಮದ ಮುಂದೆ ನೋಡಿದ್ದೀರಾ. ಇದ್ರ ಬಗ್ಗೆ ನಾವು ಏನ್ ಪೊಲೀಸ್ ಕ್ರಮ ತಗೋಬೇಕಾದ್ರೂ ಮಾಡ್ತಾ ಇದೀವಿ. ಇದಾದ ನಂತರ ಅವರು ಮತಾಂತರ ಹೊಂದಿದ್ರ ಬಗ್ಗೆ ನಮ್ಗೇನು ಭಿನ್ನಾಭಿಪ್ರಾಯ ಇಲ್ಲ. ಅದು ಅವರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ದಟ್ ಇಸ್ ಗ್ರಾಂಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಪ್ರಾಕ್ಟೀಸ್ ಎನಿ ರಿಲಿಜನ್. ಅವ್ರು ಯಾವ ಧರ್ಮ ಬೇಕಾದ್ರೂ ಅವರು ಮಾಡ್ಕೋಬಹುದು. ಆದರೆ ಇದು ಒಂದು ರೀತಿಯ ಷಡ್ಯಂತ್ರಣ, ಅಥವಾ ಶಾರುಖ್ ಖಾನ್ ಗೌರಿಯನ್ ಮದುವೆ ಆಗಿರ್ಬೋದು, ಅಥವಾ ನಮ್ಮ ಅಮೀರ್ ಖಾನ್ ಕಿರಣ್ ರಾವ್ ಅವ್ರ ಮದುವೆ ಆಗಿರ್ಬೋದು, ಅಥವಾ ನಮ್ಮ ಸೈಫ್ ಅಲಿ ಖಾನ್ ಕರೀನಾ ಕಪೂರ್ ಮದುವೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಇದು ಒಂದು ಏನಾದ್ರೂ ಒಂದು ಮೆಸೇಜ್ ಕೊಡ್ತಾ ಇದಾರ ಪಬ್ಲಿಕ್ಗೆ, ಅಥವಾ ನಮ್ಮ ಭಾರತೀಯ ಹುಡುಗಿಯರಿಗೆ ಒಂದೇನಾದ್ರು ಮೆಸೇಜ್ ಕಳಿಸ್ತಾ ಇದಾರ, ಮಾರ್ಕೆಟಿಂಗ್ ಮಾಡ್ತಾ ಇದಾರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿದೆ. ಹೌದು, ಆರೋಪ ಮಾಡಕಾಲ. ಇದ್ರ ಬಗ್ಗೆ ನಾನು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದೀನಿ. ಇದ್ರ ಹಿಂದೆ ಏನ್ ಮರ್ಮ, ಇದ್ರ ರಹಸ್ಯವೇನು, ಯಾಕೆ ಈ ತರ ಆಯ್ತು? ಅವರು ನೋಟರಿ ಮಾಡ್ಕೊಂಡಿದ್ದಾರೆ, ಮಸೀದಿ ಹೋಗಿ ಅವರ ಧರ್ಮಗುರುಗಳ ಮುಂದೆ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ, ನಾನು 10 ವರ್ಷದಿಂದ ಇಸ್ಲಾಂ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ನಾನು ಇನ್ಮೇಲಿಂದ ಮಹಿರಾ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಡಾಕ್ಯುಮೆಂಟ್ ವಿತ್ ಪುರಾವೆಸ್ ಪ್ರೂಫ್ ಸಿಕ್ಕಿರೋದ್ರಿಂದ ಏನು ಉದ್ದೇಶ ಇದು? ಯಾರನ್ನ ಓಲೈಸಕ್ಕೆ, ಯಾರನ್ನಿಗೆ ಖುಷಿ ಪಡಿಸ್ಲಿಕ್ಕೆ, ಯಾರಿಗೆ ನೀವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತರ್ತೀರಾ? ಆಲ್ರೆಡಿ ಈಗ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ, ಓಕೆ, ಪಬ್ಲಿಕ್ ಡೊಮೇನ್ ಅಲ್ಲಿ ಆಲ್ರೆಡಿ ಇದೆ. ಈಗ ಅದು ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಹೌದು, ಒಂದು ಕರ್ನಾಟಕ ರಾಜ್ಯದ ಮೊದಲನೇ ವೆರಿ ಗುಡ್ ದಿನಪತ್ರಿಕೆ ಅದ್ರ ಬಿಡುಗಡೆ ಮಾಡಿದೆ ಆಲ್ರೆಡಿ ಇವತ್ತು. ಫೈನ್, ಇದು ಇದು ವಿಚಾರ ಗೊತ್ತಾಯ್ತು ಸರ್, ಯಾಕಂದ್ರೆ ನಮ್ ರಿಪೋರ್ಟರ್ ಅಲ್ಲಿ ಮದ್ರಾಸಗೆ ಎಲ್ಲ ಹೋಗಿದ್ರು, ಆ ಬಗ್ಗೆ ಕನ್ಫರ್ಮೇಶನ್ ಎಲ್ಲ ತಗೊಂಡ್ ಬಂದ್ರು. ಸೊ ಇವಾಗ ಮೇಜರ್ ಆಗಿ ನೀವೊಂದು ಟ್ವೀಟ್ ಏನ್ ಮಾಡಿದೀರಾ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅಂದ್ರೆ ಒಬ್ರು MLA ಮಗ, ಅದೊಂದು ವೆಬ್ಸೈಟ್, ಮತ್ತೆ ಇಬ್ರು ಎ ಗ್ರೇಡ್ ಸ್ಟಾರ್ ನಟರು ಅಂತ ಹೇಳಿದಿರಾ ನೀವು? ನೋಡಿ, ಎಲ್ಲವೂ ಕೂತ್ಕೊಂಡು ಫೋನ್ ಅಲ್ಲೇ ಮಾತಾಡೋದಿತ್ತು ಅಂದ್ರೆ ಈಸಿ ಅಲ್ಲ ಲೈಫ್. ಯು ಶುಡ್ ಹ್ಯಾವ್ ಸಮ್ ಡಾಕ್ಯುಮೆಂಟ್, ಬರೀ ಹಿಟ್ ಅಂಡ್ ರನ್ ಕೇಸ್ ಆಗ್ಬಾರ್ದು. ನಾನು 20 ದಿನಗಳಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ 100ಕ್ಕೆ 100ರಷ್ಟು ತಲೆ ಮೇಲೆ ಹೊಡೆದಂಗೆ ಆಗಿದೆ. ಯಾವುದು ನಂದು ಫೇಲ್ ಆಗಿಲ್ಲ, ನಾನು ಇನ್ನೂ ಬರೋ ಮಾಹಿತಿನೂ ಫೇಲ್ ಆಗ್ಬಾರ್ದು ಅಂತ ನನ್ನಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನು ಕಲೆ ಹಾಕ್ಬೇಕು, ಮಾಹಿತಿಯನ್ನು ಕಲೆ ಹಾಕ್ಬೇಕು. ಯಾವುದೋ ಒಂದು ಪಬ್ಲಿಸಿಟಿ ಪರ್ಟಿಕ್ಯುಲರ್ ಆಗಿ ವಿತೌಟ್ ಡಾಕ್ಯುಮೆಂಟ್ ವಿತೌಟ್ ಪ್ರೂಫ್ ಯಾವುದು ಮಾತಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಐ ಆಮ್ ಎ ವೆರಿ ಸೀರಿಯಸ್ ಪರ್ಸನ್ ಇನ್ ಡ್ರಗ್ ಫ್ರೀ ಇಂಡಿಯಾ ಮೂವ್ಮೆಂಟ್. ಐ ಹ್ಯಾವ್ ಅ ವೆರಿ ಹ್ಯೂಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನನಗೆ ಒಂದು ಸಾಮಾಜಿಕ ಕಳಕಳಿ ಇದೆ, ಅದೆಲ್ಲ ಇರೋದ್ರಿಂದನೇ ನಾನು ಟ್ವೀಟ್ ಮಾಡಿರೋದು ಅಂತಾನು ಹೇಳ್ತಿದ್ದೀರಾ. ಬಟ್ ಟೈಮ್ ಯಾಕೆ ಹಾಗಾದ್ರೆ ನೀವು ತಗೋತಿದ್ದೀರಾ? ಈಗ ಸೋಮವಾರ ಮಂಗಳವಾರ ತನಕ ಟೈಮ್ ಯಾಕೆ ಬೇಕು ನಿಮಗೆ? ಸೆಷನ್ ಸ್ಟಾರ್ಟ್ ಆಗುತ್ತೆ, ಇದು ವಿಧಾನಸಭೆಯಲ್ಲಿ ಡಿಸ್ಕಸ್ ಆಗಬೇಕು. ಇವಾಗ ಮಾಡಿದ್ರು ಆಗುತ್ತಲ್ಲ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ನಾನು ಮಾಡಬೇಕು ಅಂತಿಲ್ಲ, ನನ್ನ ಕಾಲ ಅದಕ್ಕೆ ಎಲ್ಲದಕ್ಕೂ ಕಾಲ ಇದೆ, ಎಲ್ಲದಕ್ಕೂ ಒಂದು ಸಮಯ ಇದೆ. ನಾನೇ ಇದಕ್ಕೊಂದು ಮುನ್ನೋಟ ಮುನ್ನಡಿ ಬರ್ದೀನಿ ಅಷ್ಟೇ, ಸೋಮವಾರ ಹೆಂಗ್ ಆಗತ್ತೆ ಅಂತ ಮುನ್ನಡಿ ಬರ್ದಿದ್ದೀನಿ. ಆ ಮುನ್ನಡಿಗೆ ನೀವು ವೇಟ್ ಮಾಡ್ಬೇಕು, ಕಾದಂಬರಿ ತರ ಬರಿತಾ ಇದ್ದೀನಿ ಒಬ್ಬೊಬ್ಬರು. ಲಾಸ್ಟ್ ಟೈಮ್ ಆಗಲ್ಲ ಅಲ್ವಾ? ಹಾಗಾದ್ರೆ ನೀವು ಹಂಗೇ ಸತ್ಯ ಇಲ್ಲಿದೆ, ಸತ್ಯ ಇಲ್ಲಿದೆ ಅಂತ ಫೈಲ್ ತೋರಿಸ್ಕೊಂಡು ಹೋಗಿದ್ರಿ ಕಪ್ಪು. ನೋಡಿ, ನಿಮ್ಗೆ ಅದೇ ಗೊತ್ತಿಲ್ಲ. ನಾನು ನೋಡಿ, ಅದೇ ನೀವೇ ನಿಮ್ಮ ಟಿವಿ ನ್ಯೂಸ್ 18 ಬರ್ದಿತ್ತು ಕಲರ್ಫುಲ್ ಕಾಗೆ ಅಂತ ಎಲ್ಲ ಬರ್ದಿದ್ದು ನಿಮ್ಮವರೇ. ಅಲ್ಲ ಸರ್, ಇವಾಗ ನೀವು ಹೋದಂತ ಟೈಮ್ ನಲ್ಲಿ ಅದನ್ನ ಹೇಳೋಗಿದ್ರಲ್ವಾ ನೋಡಿ, ಜಮೀರ್ ಅವರ ಆಸ್ತಿನ ಸರ್ಕಾರ ಕೊಡಿಸ್ತೀನಿ ನಾನು. ಐ ವಾಸ್ ಅ ಜೆಂಟಲ್ಮ್ಯಾನ್ ಅಂಡ್ ಬ್ರೇವ್ ಎನಫ್. ಹೌದು, ನಾನು ಐ ವಾಸ್ ಬ್ರೇವ್ ಪರ್ಸನ್ ಟು ಟೆಲ್. ನನ್ನ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ ಆಲ್ರೆಡಿ ಇದೆ. ನಾನು ಏನ್ ವಿಡಿಯೋಸ್ ತೊಗೊಂಡೋಗಿದ್ದೆ, ಟ್ವಿಟರ್ ಹ್ಯಾಂಡಲ್ಸ್ ತೊಗೊಂಡೋಗಿದ್ದೆ, ಫೋಟೋಗ್ರಾಫ್ಸ್ ತೊಗೊಂಡೋಗಿದ್ದೆ, ಡಿಜಿಟಲ್ ಎವಿಡೆನ್ಸು. ಅವರು ಪೊಲೀಸ್ ಇದೆ ಅಂತ ಹೇಳಿದ್ರು. ಸೋಮವಾರ ಮಂಗಳವಾರ ಅಂತ ಮುಹೂರ್ತ ಇಟ್ಟಿದ್ದೀರಾ, ಅವತ್ತೇನಾಗುತ್ತೆ ನೋಡೋಣ. ಏನ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀರಾ? ಯಾಕಂದ್ರೆ ಒಬ್ಬರು ಹೋರಾಟ ಮಾಡ್ತಾ ಇದ್ರೆ ನೀವು ಯಾರಪ್ಪ ಅದು ಸ್ಟಾರ್ ನಟರು ಅಂತ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೀವು ಬೆನ್ನೆಲುಬಾಗಿ ನಿಂತ್ಕೋಬೇಕು, ನಮ್ಮನ್ನ ಲೇವಡಿ ಮಾಡೋದು, ನಮ್ಮನ್ನ ಹಿಂದೆ ಹಾಕೋದು ಮಾಡಬಾರದು, ಡಿಮೋಟಿವೇಟ್ ಮಾಡಬಾರದು. ನಿರಂತರವಾಗಿ ಸಾಕ್ಷಿ ಕಲೆ ಹಾಕ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರ್ಯಾರು ಇದಾರೆ, ಇನ್ವಾಲ್ವ್ಮೆಂಟ್ ಇದೆ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಖಂಡಿತ ಆಗಬೇಕು. ಹೌದು, ನೀವು ಒಂದು ಮಾಧ್ಯಮ ಆಗಿ ನಮಗೆ ಪ್ರೋತ್ಸಾಹ ಮಾಡಬೇಕು, ನಮ್ಮನ್ನ ಲೇವಡಿ ಮಾಡಿ ಡಿಮೋಟಿವೇಟ್ ಮಾಡೋದಲ್ಲ. ಖಂಡಿತ ಮಾಡ್ತಾ ಇಲ್ಲ ಸರ್, ಖಂಡಿತ ನೀವು ಮಾಡಿದ್ದೀರಾ. ಕಲರ್ಫುಲ್ ಕಾಗೆ ಅಂತ ಒಂದು ಆರ್ಟಿಕಲ್ ಮಾಡಿದ್ದೀರಾ ನೀವು. ಬಟ್ ಕರೆಕ್ಟ್ ಆಗಿರಬೇಕು, ನೀವು ಹೋಗೋ ರೂಟ್ ಕರೆಕ್ಟ್ ಆಗಿದ್ರೆ ನಾನು ಸಪೋರ್ಟ್ ಖಂಡಿತ ಮಾಡ್ತೀನಿ ಅಂತ ಹೇಗೆ ಗೊತ್ತಿತ್ತು ನಿಮ್ಮ ಮಾಧ್ಯಮಕ್ಕೆ? ಹೇಗೆ ಗೊತ್ತಿ ನನಗೆ ಕರೆಕ್ಟ್ ಆಗಿಲ್ಲ ಅಂತ? ನಂದು ಇನ್ಫಾರ್ಮೇಶನ್ ಹೆಸರೇಳಿ, ನಾವು ಸಪೋರ್ಟ್ ಮಾಡ್ತೀವಿ. ಹಾಗಾದ್ರೆ ಹೆಸರೇಳಿ, ನಾನು ಎಲ್ಲಾ ಮಾಧ್ಯಮದಲ್ಲಿ ಯಾರು ಹೆಸರು ಹೇಳಬೇಕು ಅವರ ಹೆಸರು ಹೇಳಿದ್ದೀನಿ. ಇಷ್ಟು ಹೇಳೋರು ಹೆಸರು ಹೇಳೋದಲ್ಲ, ನಾನು ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಿದ್ದೀರಾ, ಹೇಳಿ. ಹಾಗಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ.
ಕೇಳ್ತೀವಿ ಪ್ರಶಾಂತ್ ಸಂಬರ್ಗಿ ಡಾಕ್ಯುಮೆಂಟ್ಸ್ ಇದೆ ಈ ಹೆಸರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ತರಿಸುವಂತ ಧೈರ್ಯ ಇದೆ ನಾವು ಕೇಳ್ತೀವಿ ಹೇಳಿ ದಿನಗಳಲ್ಲಿ ಫಸ್ಟ್ ಟೈಮ್ ನಿಮ್ಮ ಚಾನೆಲ್ ಗೆ ಮಾತಾಡ್ತಾ ಇರೋದು 15 ದಿನಗಳು ಯಾರು ಮಾತಾಡ್ಸಿಲ್ಲ ನನಗೆ ಎಲ್ಲಾ ಮಾಧ್ಯಮದಲ್ಲಿ ನನ್ನ ಹೆಸರು ಹೇಳ್ಕೊಂಡೆ ಬಂದಿರೋದು ಸರ್ ಹೆಸರು ಹೇಳ್ತಾರೆ ಮಾತಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ರಿಯಾಕ್ಷನ್ ಹಾಗಾದ್ರೆ ನಾವು ನ್ಯೂಸ್ 18 ನಲ್ಲಿ ಪ್ಲೇ ಮಾಡೇ ಇಲ್ವಾ ಹಾಗಾದ್ರೆ 15 ದಿನಗಳು ನನ್ನ ನಡೆಯ ನೋಡಿ ನನಗೆ ಹರೀಶ್ ನಾಗರಾಜ್ ನನಗೆ ಆತ್ಮೀಯ ಗೆಳೆಯ ವಿಚಾರಣೆಗೆ ಹೋದಂತ ಟೈಮ್ ನಲ್ಲಿ ನಾನು ಹೇಳಿದ್ನಲ್ಲ ಕಪ್ಪು ಫೈಲ್ ತಟ್ಟಿ ತಟ್ಟಿ ಸತ್ಯ ಇದರಲ್ಲಿ ಇದೆ ಅಂತ ಒಳಗಡೆ ಹೋಗಿ ಹೊರಗಡೆ ಬಂದಂತ ಟೈಮ್ ನಲ್ಲಿ ನೀವು ಏನು ರಿಯಾಕ್ಷನ್ ಕೊಟ್ಟಿದ್ರಿ ಅದನ್ನು ತೋರಿಸಿದಿವಲ್ಲ ಅದ ಹೆಂಗ್ ಹೇಳ್ತೀರಾ ನೀವು ನೋಡಿ ದ ವೇ ಯು ಪ್ರಾಜೆಕ್ಟ್ ದ ವೇ ಯು ಪೋರ್ಟ್ರೇ You want senselessization. Fine, sir. Fine. Thank you very much. ಇವಾಗ ಸೋಮವಾರ ಅಥವಾ ಮಂಗಳವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೀತೀನಿ ಅದರಲ್ಲಿ ಬಹಿರಂಗ ಪಡಿಸ್ತೀನಿ ವಿತ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದಿರಾ ಸೋ ಅದೇನು ಅಂತ ನೀವು ಹೇಳಿ ಖಂಡಿತ ನಾವು ಅದನ್ನು ತೋರಿಸ್ತೀವಿ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮಾತಾಡಿ ಡ್ರಗ್ಸ್ ಕೇಸಲ್ಲಿ ಇಬ್ರು ಎ ಗ್ರೇಡ್ ನಟರಿದ್ದಾರೆ ಅಂತ ಪ್ರಶಾಂತ್ ಸಂಬರ್ಗಿ ಬರ್ಕೊಂಡಿದ್ದಾರೆ ಸೋಮವಾರ ಅಥವಾ ಮಂಗಳವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೀತೀನಿ ಅದರಲ್ಲಿ ಎಲ್ಲವನ್ನು ಕೂಡ ಬಹಿರಂಗ ಪಡಿಸ್ತೀನಿ ಟೈಮ್ ನೋಡಿಕೊಂಡು ಎಲ್ಲ ಹೇಳ್ತೀನಿ ಅಂತ ಪ್ರಶಾಂತ್ ಸಂಬರ್ಗಿ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ ಟೈಮ್ ನಲ್ಲಿ ಏನಾಗುತ್ತೆ ಪ್ರೆಸ್ ಮೀಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಹಾಗಾದ್ರೆ ಯಾವ ನಟರ ಹೆಸರನ್ನ ಬಹಿರಂಗ ಪಡಿಸ್ತಾರೆ ಅನ್ನೋದನ್ನ ನೋಡಬೇಕು ಸ್ಟಾರ್ ನಟರು ಅದು ಎ ಗ್ರೇಡ್ ಸ್ಟಾರ್ ನಟರು ಅಂತ ಹೇಳಿರೋದ್ರಿಂದ ಯಾವ ತರ ಹೆಸರುಗಳು ಬಯಲಿಗೆ ಬರುತ್ತೆ ಯಾರ ಹೆಸರನ್ನ ಹೇಳ್ತಾರೆ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಕುತೂಹಲ ಇದೆ